ಯಾದಗಿರಿ ಜಿಲ್ಲೆಯ ವಡಿಗೇರ ತಾಲೂಕಿನ ಹುಲ್ಕಲ್ ಜೆ ಗ್ರಾಮದ ನಿವಾಸಿ ರುದ್ರಲಿಂಗ ಮನೆ ಸಿಡಿಲು ಬಡಿದು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಇದರ ಹಿನ್ನೆಲೆಯಲ್ಲಿ ಸಂತ್ರಸ್ತರಾಗಿರುವ ರುದ್ರಲಿಂಗ ಕುಟುಂಬಕ್ಕೆ ಪರಿಹಾರ ಒದಗಿಸುವಂತೆ ನ್ಯಾಯ ಕ್ರಾಂತಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಹಜರತ್ ಮೋಸಿನ್ ಸಾಹೇಬ್ರು ಆಗ್ರಹಿಸಿದ್ದಾರೆ. ಇನ್ನು ಸದ್ಯ ಘಟನೆ ಸಂಬಂಧ ಹೇಳಿಕೆ ನೀಡಿರುವಂತಹ ಮೋಸಿನ್ ಸಾಹೇಬ್ರು ಒಂದು ವೇಳೆ ಪರಿಹಾರ ನೀಡಲು ವಿಳಂಬವಾದರೆ ಉಗ್ರ ಹೋರಾಟವನ್ನು ನಡೆಸುವುದಾಗಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಘಟನೆ ಬಗ್ಗೆ ಮಾಹಿತಿಯನ್ನು ನೀಡಿರೋ ರುದ್ರಲಿಂಗ ಕುಟುಂಬ ಸಿಡಿಲು ಬಡಿದು ಮನೆ ಸುಟ್ಟು ಹೋಗಿದೆ. ಮನೆಯಲ್ಲಿ ಇದ್ದಂತಹ ದಿನಸಿ ಸಾಮಗ್ರಿಗಳು ಸೇರಿದಂತೆ ಎಲ್ಲ ವಸ್ತುಗಳು ಸುಟ್ಟಿ ಹೋಗಿವೆ. ಇದೀಗ ಜೀವನವನ್ನು ನಡೆಸಲು ನಮಗೆ ಯಾವುದೇ ವಸ್ತುಗಳಾಗಲಿ ತಿನ್ನುವುದಕ್ಕೆ ಆಹಾರವಾಗಲಿ ಇಲ್ಲ ಅಂತ ಕಣ್ಣೀರನ್ನ ಹಾಕಿದ್ದು ಸೂಕ್ತ ಪರಿಹಾರಕ್ಕೆ ಮನವಿಯನ್ನ ಮಾಡಿದ್ದಾರೆ.